ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಸ್ನೇಹಿತರೆ ನಾನು ಇವತ್ತು ಮೆಂತ್ಯ ಸೊಪ್ಪು ಯೂಸ್ ಮಾಡಿ ಎಷ್ಟು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡ್ಬೋದು ನಾನು ಮೆಂತ್ಯ ಸೊಪ್ಪು ಚೆನ್ನಾಗಿ ಇಟ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಇಟ್ಕೊಂಡ್ರೆ ಮೆಂತ್ಯ ಸೊಪ್ಪು ಒಂದು ಚಾಕು ಸಾಯದನ್ನು ಸಣ್ಣಕ್ಕೆ ಕಟ್ ಮಾಡ್ಕೋಬೇಕು ನೋಡಿ ನಾನು ಪೂರ್ತಿ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ತೀನಿ ಎಲ್ಲನೂ ಕೂಡ ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡಿ ಮತ್ತು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಬೇಕು ಇದರೊಳಗಡೆ ಸ್ವಲ್ಪ ಮಣ್ಣಿನ ಅಂಶ ಏನಾದರೂ ಎಲ್ಲ ಹೊಂಟೋಗುತ್ತೆ ನೋಡ್ಬೋದು ನಾನು ಚೆನ್ನಾಗಿ ಮೆಂತ್ಯ ಸೊಪ್ಪು ಸೋಸಿ ಇಟ್ಕೊಂಡು ಚೆನ್ನಾಗಿ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ರೆಸಿಪಿ ಟ್ರೈ ಮಾಡಿ ನೋಡಿ ಚಪಾತಿಗೆ ಮತ್ತು ರೊಟ್ಟಿಗೆ ಸೂಪರಾಗಿದೆ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ಕೊಳ್ಳಿ ವೀಕ್ಷಕರೇ ಇದೇನು ಎರಡರಿಂದ ಮೂರು ನಿಮಿಷದಲ್ಲಿ ರೆಡಿಯಾಗುತ್ತೆ ಭಾಳ ಸಲೀಸವಾಗಿ ಬೇಗನೆ ಮಾಡ್ಕೊಬೋದು ಈ ರೀತಿ ಎಲ್ಲ ಕಡ್ದಿಟ್ಕೊಂಡ್ರೆ ಇಲ್ಲಿ ನೋಡ್ಬೋದು ನಾನು ಸಣ್ಣಾಗಿ ಎಲ್ಲನೂ ಕೂಡ ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಪೂರ್ತಿ ನೀವೆಷ್ಟು ಮೆಂತ್ಯ ಸೊಪ್ಪು ತೊಗೊಳ್ತೀರಲ್ಲ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ಮಾಡ್ಕೊಳ್ಳಿ ನೀವು ಕೂಡ ನಾವೆಷ್ಟು ಚೆನ್ನಾಗಿ ಸಣ್ಣಗೆ ಕಟ್ ಮಾಡ್ಕೊಳ್ತೀವಲ್ಲ ಅಷ್ಟು ಬೇಗನೆ ಇದು ಒಂದು ಎರಡು ನಿಮಿಷ ಕೂಡ ತೊಗೊಳೋದಿಲ್ಲ ಅಷ್ಟು ಬೇಗ ರೆಡಿ ಆಗುತ್ತೆ ನೋಡಿ ಈ ಎಲ್ಲನೂ ಕೂಡ ಕಟ್ ಮಾಡಿಕೊಂಡ್ರದಾಯಿತು ಇದು ಚೆನ್ನಾಗಿ ನಾನು ಕ್ಲೀನಾಗಿ ತೊಳ್ಕೊಂಡು ಮತ್ತೆ ತಟ್ಟೆ ಒಳಗಡೆ ತೆಗೆದಿಟ್ಕೊಳ್ತೀನಿ ಮತ್ತು ಮುಂದಿನ ಪ್ರೊಸೆಸ್ ಏನಪ್ಪ ಅಂದ್ರೆ ನೋಡೋಣ ಬನ್ನಿ ಇಲ್ಲಿ ಒಂದು ಬಾಣಲಿ ನಾನು ಚೆನ್ನಾಗಿ ಬಿಸಿ ಇಟ್ಕೊಂಡು ಬಾಣಲಿ ಬಿಸಿ ಆಯಿತು ಅದರೊಳಗಡೆ ನನಗೆ ಚಮಚದ ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅದರೊಳಗಡೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡ ಮೇಲೆ ಕುಟ್ಟಿರೋ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ನೋಡಿ ದಪ್ಪ ದಪ್ಪವಾಗಿ ಚೆನ್ನಾಗಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡು ಚೆನ್ನಾಗಿ ದಪ್ಪ ದಪ್ಪವಾಗಿರುತ್ತೆ ಕುಟ್ಕೊಂಡು ಹಾಕೋಬೇಕು ಯಾಕಪ್ಪ ಆದರೆ ಇದು ತಿನ್ನೋದಕ್ಕೆ ಬಾಯಲ್ಲಿ ಸಿಗ್ತದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಚಿಟಿಕೆ ಅಷ್ಟು ಅರಿಶಿಣ ಹಾಕ್ಕೊಂಡ್ಬಿಡಿ ಬಿಡಿ ಚೆನ್ನಾಗಿ ಅರಿಶಿನ ಹಾಕ್ಕೊಂಡು ಮತ್ತೆ ಕಲಿಸ್ಕೋಬೇಕು ಬೆಳ್ಳುಳ್ಳಿ ಸ್ವಲ್ಪ ಚೆನ್ನಾಗಿ ಎಣ್ಣೆ ಒಳಗಡೆ ಫ್ರೈ ಆಗಿದೆ ಅಂತ ನೋಡಿಕೊಂಡು ಆದಮೇಲೆ ಅದರೊಳಗಡೆ ನೋಡ್ಬೋದು ಕೆಂಪು ಕಲರ್ ಬಂದು ಆದಮೇಲೆ ಅದರೊಳಗಡೆ ಮೆಂತ್ಯ ಸೊಪ್ಪು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡ್ರೆ ಮೆಂತ್ಯ ಸೊಪ್ಪು ಅದರೊಳಗಡೆ ಹಾಕೋಬೇಕು ಈಗ ಮೆಂತ್ಯ ಸೊಪ್ಪು ಹಾಕೊಂಡು ಚೆನ್ನಾಗಿ ಎಲ್ಲ ಕೂಡ ಕಲಿಸ್ಕೋಬೇಕು ನೋಡಿ ನಾನು ಎಷ್ಟು ಚೆನ್ನಾಗಿ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ಆ ಮೆಂತ್ಯ ಸೊಪ್ಪು ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಈಗ ನಾನು ಕಲಿಸ್ಕೊಳ್ತೀನಿ ಇದು ಚೆನ್ನಾಗಿ ಕಲಿಸ್ಕೊಂಡ್ರೆ ಬೆತ್ತಗೆ ಆಗಿ ಸ್ವಲ್ಪನೇ ಆಗೋಗುತ್ತೆ ನೋಡಿ ಎಷ್ಟು ಕಾ ನೋಡೋದಕ್ಕೆ ಎಷ್ಟು ಜಾಸ್ತಿ ಕಾಣಿಸ್ತಾ ಇರ್ಬೋದು ನಾವೆಷ್ಟು ಚೆನ್ನಾಗಿ ಕಲಿಸ್ತಾ ಹೋಗ್ತೀವಲ್ಲ ಅದು ಅಷ್ಟು ಚೆನ್ನಾಗಿ ಕಲಿಸ್ತಾ ಹೋದ್ಮೇಲೆ ಸ್ವಲ್ಪ ಕ್ವಾಂಟಿಟಿನೇ ಆಗೋಗುತ್ತೆ ಅದು ಚೆನ್ನಾಗಿ ಒಂದು ಸೂಡಲ್ಲಿ ಒಂದು ಒಂದು ಎರಡು ಸೂಡಲ್ಲಿ ಮನ ಒಂದು ಮೂರರಿಂದ ನಾಲ್ಕು ಜನ ತಿನ್ಬೋದು ಆ ರೀತಿ ಈ ರೆಸಿಪಿ ಪಲ್ಯ ಮಾಡ್ಕೊಬೋದು ಈಗ ನೋಡಿ ನಾನೀಗ ಇದಕ್ಕೆ ಕೆಂಪು ಖಾರ ಹಾಕ್ಕೊಳ್ತಾ ಇದ್ದೀನಿ ನೀವೆಷ್ಟು ಖಾರ ನಡ್ಕೊಂಡು ಅನುಗುಣವಾಗಿ ಖಾರ ಹಾಕೊಳ್ಳಿ ಹಾಗೆ ಇದಕ್ಕೆ ಉಪ್ಪು ಮಾತ್ರ ಸ್ವಲ್ಪ ಕಡಿಮೆ ಹಾಕೋಬೇಕು ಸ್ವಲ್ಪನೇ ಹಾಕೊಳ್ಳಿ ಯಾಕಂದರೆ ಇದು ಜಾಸ್ತಿ ನಾವು ಕಲಿಸ್ತಾ ಹೋದ್ಮೇಲೆ ಸ್ವಲ್ಪ ಕ್ವಾಂಟಿಟಿ ಆಗುತ್ತೆ ಅಲ್ಲ ಅದಕ್ಕೋಸ್ಕರ ಉಪ್ಪು ಜಾಸ್ತಿ ಹಾಕೋಬೇಡಿ ಸ್ವಲ್ಪನೇ ಹಾಕೊಳ್ಳಿ ಬೇಕಾದರೆ ಮೇಲಿಂದ ಹಾಕೋಬೋದು ಅದನ್ನ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿರೋದು ಈಗ ನೋಡಿ ನಾನು ಚೆನ್ನಾಗಿ ಕಲಿಸ್ತಾನೇ ಇದ್ದೀನಿ ಕಲಿಸ್ತಾ ಇರುವಾಗ ನೋಡ್ಬೋದು ಎಲ್ಲನೂ ಕೂಡ ಕಲಿತ ಈ ರೀತಿ ಸ್ವಲ್ಪ ನೀರು ಥರ ಬಿಟ್ಕೊಂಡಿದೆ ಇದು ಈ ಕೂಡ ನೀರೇನಾಗೋ ನೀರೇನಾಗಬೇಕಂದ್ರೆ ಸ್ವಲ್ಪ ಎಲ್ಲ ಕೂಡ ಅಬ್ಸರ್ವ್ ಆಗಿ ಮಾಡ್ಕೋಬೇಕು ನೀರು ಕೂಡ ಚೆನ್ನಾಗಿ ಅದರ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋವರೆಗೂ ಚೆನ್ನಾಗಿ ಅದು ಕುದಿಸ್ಕೋಬೇಕು ನಾನು ಒಂದೆರಡರಿಂದ ಮೂರು ಚಮ್ ಮೂರು ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೊಳ್ತೀನಿ ಕುದಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಈ ರೀತಿ ಕುದ್ದು ಕುದ್ದು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡಿ ಒಂದೆರಡರಿಂದ ಮೂರು ನಿಮಿಷದಷ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ನೀರೆಲ್ಲ ಅಟ್ಟಿಸ್ಕೊಂಡು ಬಿಡುತ್ತೆ ಚೆನ್ನಾಗಿ ಅಟ್ಟಿಸ್ಕೊಂಡ್ಮೇಲೆ ಅದರೊಳಗಡೆ ಟೇಸ್ಟ್ ಚೆನ್ನಾಗಿ ಬರಬೇಕಂದ್ರೆ ಸ್ವಲ್ಪ ಅದರೊಳಗಡೆ ಶೇಂಗಾಪುಡಿ ಹಾಕ್ಕೋಬೇಕು ಶೇಂಗಾಪುಡಿ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ವೀಕ್ಷಕರೆ ಶೇಂಗಾಪುಡಿ ಹಾಕ್ಕೊಂಡು ಒಂದು ಎರಡು ಎರಡು ನಿಮಿಷಕ್ಕೆ ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು ತುಂಬಾ ಸೂಪರಾಗಿರುವಂಥ ಶೇಂಗಾ ಚಟ್ನಿ ಪುಡಿ ಹಾಕಿ ಮೆತ್ತ ಸೊಪ್ಪು ಸೂಪರಾಗಿದೆ ವೀಕ್ಷಕರೆ ಹಾಗಿದ್ರೆ ನೀವು ಕೂಡ ಟ್ರೈ ಮಾಡಿಕೊಂಡು ನೋಡಿ ಚಪಾತಿ ರೊಟ್ಟಿಗೆ ಸೂಪರಾಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡ್ಕೊಂಡು ಟ್ರೈ ಮಾಡಿ ಯಾವ ರೀತಿ ಅಂತಲೇ ಕಮೆಂಟ್ಸ್ನಲ್ಲಿ ಹೇಳಿ ವೀಕ್ಷಕರೇ ಈ ರೆಸಿಪಿ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋ ಎಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್